ಇನ್ನು ಟಿಪ್ಪು ಜಯಂತಿ ವಿರೋಧಿಸಿ ದಾವಣಗೆರೆಯಲ್ಲಿ ಪ್ರತಿಭಟನೆ ತೀವ್ರವಾಗಿದೆ. ಟಿಪ್ಪು ಜಯಂತಿ ಸ್ಥಳಕ್ಕೆ ನುಗ್ಗುವುದಕ್ಕೆ ಕಾರ್ಯಕರ್ತರು ಪ್ರಯತ್ನ ಪಟ್ಟಿದ್ದಾರೆ. ಟಿಪ್ಪು ಜಯಂತಿ ವಿರೋಧಿಸಿ ಮಡಿಕೇರಿಯಲ್ಲಿ ಮಾತ್ರವಲ್ಲ ದಾವಣಗೆರೆಯಲ್ಲೂ ಕೂಡ ಪ್ರತಿಭಟನೆ ತೀವ್ರವಾಗಿದೆ. ಟಿಪ್ಪು ಜಯಂತಿ ಸ್ಥಳಕ್ಕೆ ನುಗ್ಗೋದಕ್ಕೆ ಕಾರ್ಯಕರ್ತರು ಪ್ರಯತ್ನ ಪಟ್ಟಿದ್ದಾರೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದಾವಣಗೆರೆಯ ಜಯದೇವ ಸರ್ಕಲ್ ಬಳಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಹೈಸ್ಕೂಲ್ ಮೈದಾನದಲ್ಲಿ ಟಿಪ್ಪು ಜಯಂತಿ ಆಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ ಕಾರ್ಯಕರ್ತರು ತಡೆ ಒಡ್ಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಟಿಪ್ಪು ವಿರುದ್ಧ ಘೋಷಣೆಯನ್ನು ಕೂಗಿದ್ದಾರೆ ಪ್ರತಿಭಟನಾಕಾರರು. ಇನ್ನು ಟಿಪ್ಪು ಜಯಂತಿ ವಿರುದ್ಧ ಪ್ರತಿಭಟನೆಗಳು ನೆಲಮಂಗಲ ಪಟ್ಟಣದ ಕುಣಿಗಲ್ ಬೈಪಾಸ್ನಲ್ಲಿ ಕೂಡ ಈ ಘಟನೆ ನಡೆದಿದೆ. ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯನ್ನ ಜಾಮ್ ಮಾಡಲಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮತ್ತು ಆಕ್ರೋಶದ ಧ್ವನಿಗಳು ಕೇಳ್ತಾ ಇವೆ. ಇನ್ನು ಟಿಪ್ಪು ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಬಿಜೆಪಿ ಕಾರ್ಯಕರ್ತರನ್ನ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಂಧಿಸಿದ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಪೊಲೀಸ್ ಸರ್ಪಗಾವಲಿನಲ್ಲಿ ಮಂಗಳೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಬಂದಿದ್ದ ಬಿಜೆಪಿ ಕಾರ್ಯಕರ್ತ ಫ್ರಾಂಕ್ಲಿನ್ ಮೊಂತೆರೋನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಊರ್ವ ಠಾಣೆಗೆ ಫ್ರಾಂಕ್ಲಿನ್ ಅನ್ನ ಕರ್ಕೊಂಡು ಹೋಗಿದ್ದಾರೆ. ಓಕೆ, ಇನ್ನು ಮಡಿಕೇರಿಗೆ ಹೋಗೋಣ. ಪರಿಸ್ಥಿತಿ ಇವಾಗ ಹೇಗಿದೆ ಅಂತ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಮಡಿಕೇರಿಯಿಂದ ನನ್ನ ಜೊತೆ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ನಿಜ ಟಿಪ್ಪು ಜಯಂತಿಗೆ ಪ್ರತಿಭಟನೆಗಳು ಆಗೇ ಆಗುತ್ತೆ ಮಡಿಕೇರಿಯಲ್ಲಿ ಅಂತ ಎಲ್ಲರ ನಿರೀಕ್ಷೆ ಇತ್ತು. ನೀವು ಕಂಡಂತೆ ಆ ಪ್ರತಿಭಟನೆಯ ಸ್ವರೂಪ ಹೇಗಿತ್ತು? ಅದನ್ನ ಪೊಲೀಸರು ಯಾವ ರೀತಿ ಹತ್ತಿಕ್ಕಿದ್ರು? ಅರವಿಂದ್, ಖಂಡಿತವಾಗ್ಲೂ ಏನು ಟಿಪ್ಪು ಜಯಂತಿಯನ್ನ ಮಾಡ್ತೀವಿ ಅನ್ನುವಂತಹ ದಿನದಿಂದನೇ ಕೂಡ ಮಡಿಕೇರಿ ಸೇರಿದಂತೆ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಮತ್ತೆ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತಹ ಮುನ್ಸೂಚನೆಗಳನ್ನ ನೀಡಲಾಗಿತ್ತು. ಇವತ್ತು ಏನು ಕೋಟೆ ಆವರಣದಲ್ಲಿ ಟಿಪ್ಪು ಜಯಂತಿ ಆಚರಣೆ ಇತ್ತು, ಅದಕ್ಕೆ ಸಹಜವಾಗಿಯೇ ಹಿಂದೂ ಪರ ಸಂಘಟನೆಗಳು ಪ್ರಬಲವಾದಂತಹ ವಿರೋಧವನ್ನ ಮಾಡಿದ್ರು. ಏನು ಕಾರ್ಯಕ್ರಮ ನಡೆಯುತ್ತಿದ್ದಂತಹ ಕೋಟೆ ಸಭಾಂಗಣಕ್ಕೆ ಮುತ್ತಿಗೆ ಹಾಕಲು ನೂರಾರು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಪ್ರಯತ್ನ ಪಟ್ಟರು. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಮತ್ತೆ ಹಿಂದೂ ಪರ ಸಂಘಟನೆಗಳ ನಡುವೆ ಒಂದು ಮಾತಿನ ಚಕಮಕಿ, ತಳ್ಳಾಟಗಳು ಎಲ್ಲವೂ ನಡೆಯಿತು. ಸುಮಾರು 150-200ಕ್ಕೂ ಹೆಚ್ಚು ಹಿಂದೂ ಪರ ಕಾರ್ಯಕರ್ತರನ್ನ ಈಗ ಪೊಲೀಸರು ಬಂಧನ ಮಾಡಿದ್ರು. ಬಂಧನ ಮಾಡದಾದ ನಂತರ ಏನು ಕೋಟೆ ಆವರಣದಲ್ಲಿ ಕೇವಲ ಕಾಂಗ್ರೆಸ್ನ ನಾಯಕರು ಮತ್ತೆ ಜಿಲ್ಲಾ ಪಂಚಾಯಿತಿಯ ಕಾಂಗ್ರೆಸ್ ಸದಸ್ಯರು ಮಾತ್ರ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿ ಈಗಷ್ಟೇ ತರಾತುರಿಯಲ್ಲಿ ಆ ಒಂದು ಜಯಂತಿ ಕೂಡ ಮಡಿಕೇರಿಯಲ್ಲಿ ಮುಕ್ತಾಯವಾಗಿರುವಂತದ್ದು. ಒಟ್ಟಾರೆಯಾಗಿ ಪ್ರಬಲ ವಿರೋಧದ ನಡುವೆ, ಎಲ್ಲ ಹಿಂದೂ ಕಾರ್ಯಕರ್ತರ ಬಂಧನದ ನಡುವೆಯೂ ಕೂಡ, ವಿರೋಧದ ನಡುವೆಯೂ ಕೂಡ ಟಿಪ್ಪು ಜಯಂತಿಯನ್ನ ಮಡಿಕೇರಿಯಲ್ಲಿ ಮಾಡಿ ಮುಗಿಸಲಾಗಿದೆ. ಅರವಿಂದ್, ಶ್ರೀನಿವಾಸ್, ಹಿಂದೂ ಕಾರ್ಯಕರ್ತರನ್ನ ಬಂಧಿಸಿದ ನಂತರ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅಲ್ಲಿ ವಾಹನಗಳ ಕೊರತೆ ಎದುರಾಯಿತು ಅಂತಕ್ಕಂಥ ಮಾಹಿತಿ ಬಂತು. ಇದ್ರ ಬಗ್ಗೆ ಏನು ಡೀಟೇಲ್ಸ್ ಇದೆ ಶ್ರೀನಿವಾಸ್? ಅರವಿಂದ್, ಬಹುಶಃ ದೊಡ್ಡ ಮಟ್ಟದ ಹೋರಾಟಗಳು ಆಗಲ್ಲ ಅನ್ನುವಂತಹ ನಿರೀಕ್ಷೆಯಲ್ಲಿ ಪೊಲೀಸರಿದ್ದೇನೋ ಅಂತ ಅನ್ಸುತ್ತೆ. ಆದ್ರೆ ಅದಕ್ಕೂ ಮೀರಿ ಹಿಂದೂ ಪರ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾದಂಥದ್ದು. ಕೇವಲ 2 ಬಸ್ಗಳನ್ನು ಮಾತ್ರ ಏನು ಪೊಲೀಸರು ಸಜ್ಜುಗೊಳಿಸಿದ್ರು. ಸೊ ಆ 2 ಬಸ್ಗೆ ತುಂಬಿದ ನಂತರ ಕೂಡ ಇನ್ನೂ ತುಂಬಾ ಜನ ಪ್ರತಿಭಟನಾಕಾರರು ಇದ್ರು. ಸೊ ಹಾಗಾಗಿ ಅವರಿಗೆ ಬಸ್ಗೆ ತುಂಬಲಿಕ್ಕೆ ಜಾಗ ಇರಲಿಲ್ಲ. ಸೊ ಹಾಗಾಗಿ 3 ಬುಲೆರೋ ಗಾಡಿಗಳನ್ನು ಕೂಡ ಕರೆಸಲಾಯಿತು. ಅದಾದ ನಂತರ ಇನ್ನೂ ಕೂಡ ಪ್ರತಿಭಟನಾಕಾರರಿದ್ದು. ಸೊ ಹಾಗಾಗಿ ಮತ್ತೊಂದು ಬಸ್ ಅನ್ನ ತರಿಸಿ ಏನು ಎಲ್ಲರನ್ನು ಕೂಡ ಬಂಧನ ಮಾಡಲಾಯಿತು. ಎಲ್ಲ ಒಂದ್ ಕಡೆ ನಿರೀಕ್ಷಾ ಮಟ್ಟದಲ್ಲಿ ಬರ್ತಿರ್ಲಿಲ್ಲ ಏನೋ ಅಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸ್ವಲ್ಪ ಎಚ್ಚರ ತಪ್ಪಿದ್ರು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಸೂಕ್ತವಾದಂತಹ ವಾಹನ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರಲಿಲ್ಲ. ಅದು ಒಂದಿಷ್ಟು ಪೊಲೀಸರಿಗೆ ಕಿರಿಕಿರಿ ಆಯ್ತು, ಒಂದಿಷ್ಟು ಗೊಂದಲಗಳಾಯ್ತು. ಹರೀಶ್, ಅರವಿಂದ್, ಶ್ರೀನಿವಾಸ್, 144 ಸೆಕ್ಷನ್ ಜಾರಿ ಆಗಿತ್ತು ಮಡಿಕೇರಿನಲ್ಲಿ. ನಾಳೆ ಬೆಳಿಗ್ಗೆ 6 ಗಂಟೆ ತನಕನೂ 144 ಸೆಕ್ಷನ್ ಇದೆ. 144 ಸೆಕ್ಷನ್ ಇರಬೇಕಾದ್ರೆ ಗುಂಪುಗಾರಿಕೆ, ಗುಂಪುಗೂಡುವುದು, ಕಪ್ಪು ಬಾವುಟ ಪ್ರದರ್ಶನ ಮಾಡೋದು ಇವೆಲ್ಲವೂ ಕೂಡ ಕ್ರಿಮಿನಲ್ ಆಕ್ಟಿವಿಟಿ ಅಂತ ಕನ್ಸಿಡರ್ ಆಗುತ್ತೆ. ಹಾಗಾದ್ರೆ ಈಗ ಬಂಧಿಸಿ ಕರ್ಕೊಂಡು ಹೋಗಿರ್ತಕ್ಕಂಥವ್ರು ಎಲ್ಲರ ಮೇಲೂ ಕೂಡ FIR ಹಾಕ್ತಾರ ಹೇಗೆ ಅಂತ? ಬಹುಶಃ ಯಾಕಂದ್ರೆ ಅರವಿಂದ್, ಈಗಾಗಲೇ ಶಾಸಕರು ಅಂದ್ರೆ ಅಪ್ಪಚ್ ರಂಜನ್ ಸೇರಿದಂತೆ ಪರಿಷತ್ನ ಸುನೀಲ್ ಸುಬ್ರಹ್ಮಣ್ಯ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ಅದ್ರ ಜೊತೆಗೆ ನೂರಾರು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಅರೆಸ್ಟ್ ಆಗಿದ್ದಾರೆ. ಈಗ ನೀವು ಹೇಳಿದಾಗೆ 144 ಸೆಕ್ಷನ್ ಜಾರಿಯಲ್ಲಿರುವಂತಹ ಸಂದರ್ಭದಲ್ಲಿ ಗುಂಪು ಅವನ್ನೆಲ್ಲವನ್ನು ಕೂಡ ಕಟ್ಟುವಂತಿಲ್ಲ. ಸೊ ಹೀಗಾಗಿ ಈಗ ಸರ್ಕಾರದ ಮುಂದಿನ ನಡೆ ಏನು ಅನ್ನೋಂಥದ್ದು. ಯಾಕಂತಂದ್ರೆ ಕೇವಲ ಮಡಿಕೇರಿಯಲ್ಲಿ ಮಾತ್ರ ಪ್ರತಿಭಟನೆ ಆಗಿಲ್ಲ, ಅರೆಸ್ಟ್ ಆಗಿಲ್ಲ, ಬಹುತೇಕ ರಾಜ್ಯಾದ್ಯಂತ ಬಹುತೇಕ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳಾಗಿರುವಂತದ್ದು, ಅರೆಸ್ಟ್ ಆಗಿರುವಂತದ್ದು. ಒಂದು ವೇಳೆ ಆ ಸೆಕ್ಷನ್ ಅನ್ನು ಇಟ್ಕೊಂಡು ಬಂಧಿಸಿದವರ ಮೇಲೆ ಕೇಸ್ ಹಾಕ್ತೀನಿ ಅಂತಂದ್ರೆ ರಾಜ್ಯಾದ್ಯಂತ ಎಷ್ಟೊಂದು ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ, ಅದೆಲ್ಲವರ ಮೇಲೆ ಕೂಡ ಏನು ಕೇಸನ್ನ ಹಾಕಬೇಕಾಗುತ್ತೆ. ಈಗ ಸರ್ಕಾರದ ನಡೆ ಏನು ಅನ್ನೋದು ಪ್ರಮುಖ ಮುಖ್ಯ. ಯಾಕಂತಂದ್ರೆ ಸರ್ಕಾರ ಈಗಾಗಲೇ ಎಚ್ಚರಿಕೆ ನೀಡಿತ್ತು, ಪ್ರತಿಭಟನೆ ಮಾಡೋರು, ವಿರೋಧ ಮಾಡೋರ ಮೇಲೆ ಕಾನೂನಿನ ಕ್ರಮಗಳನ್ನ ತೆಗೆದುಕೊಳ್ತೀವಿ ಅಂತ. ಬಹುಶಃ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಟಿಪ್ಪು ಜಯಂತಿ ವಿರೋಧಕ್ಕೂ ಕೂಡ ಕೇರ್ ಮಾಡಿಲ್ಲ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಇದನ್ನು ಕೂಡ ಒಂದು ಪ್ರಬಲ ಅಸ್ತ್ರವಾಗಿ ಸರ್ಕಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಎಲ್ಲರ ಮೇಲೆ ಕೇಸ್ ದಾಖಲಿಸಿ ಮುಂದಿನ ಪ್ರೋಸೆಸ್ಗಳು ನಡೆಸುವಂತಹ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಅರವಿಂದ್, ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಇನ್ನು ಮಡಿಕೇರಿಯಿಂದ ಮಂಗಳೂರಿಗೆ ಹೋಗೋಣ. ಮಂಗಳೂರಿನ ಪರಿಸ್ಥಿತಿಗಳು ಏನು ಅಂತಕ್ಕಂಥದ್ರ ಬಗ್ಗೆ ಸುಖಪಾಲ್ ಪೊಳಲಿ ನನ್ನ ಕೊಲೀಗ್ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಸುಖಪಾಲ್, ಟಿಪ್ಪು ಜಯಂತಿ ಕಾರ್ಯಕ್ರಮಕ್ಕೆ ಮುಂಜಾಗ್ರತಾ ಕ್ರಮವಾಗಿ BJP ನಾಯಕರನ್ನ ಅರೆಸ್ಟ್ ಮಾಡಿದ್ರು ಅಂತಕ್ಕಂಥದ್ದು. ಇಲ್ಲೂ ಕೂಡ ಗುಂಪುಗಾರಿಕೆ, ಕಲ್ಲು ತೂರಾಟ ಇಂಥ ಘಟನೆಗಳು ಸಂಭವಿಸುವ ಸಾಧ್ಯತೆಗಳು ಇತ್ತು. ಅದರ ಬಗ್ಗೆ ಏನಾದರೂ ಪೂರ್ವ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತಾ? ಅರವಿಂದ್, ಕಳೆದ ಬಾರಿ ಟಿಪ್ಪು ಜಯಂತಿಯನ್ನ BJP ಹಾಗೂ ಸಂಘ ಪರಿವಾರ ಬಹಳಷ್ಟು ವಿರೋಧ ವ್ಯಕ್ತಪಡಿಸಿತ್ತು. ಜೊತೆಗೆ ಈ ಕಾರ್ಯಕ್ರಮ ಆರಂಭ ಆಗುವಂತ ಸಂದರ್ಭದಲ್ಲಿ ಅದನ್ನ ತಡೆ ಹಿಡಿಯುವಂತ ಪ್ರಯತ್ನಗಳನ್ನು ಮಾಡಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ಆದರೆ ಈ ಬಾರಿ ಯಾವುದೇ ರೀತಿಯಾದಂತಹ ಪ್ರತಿಭಟನೆಗಾಗಿಲ್ಲ. ಕೇವಲ ಓರ್ವ BJP ಕಾರ್ಯಕರ್ತರು ಕಾರ್ಯಕ್ರಮ ವೀಕ್ಷಣೆ ಮಾಡಲಿಕ್ಕೆ ಬರ್ತೇನೆ ಅಂತ ಬಂದಂತ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಬಂಧಿಸಿರುವಂತದ್ದು. ಜೊತೆಗೆ ಈ ಜಿಲ್ಲಾ ಪಂಚಾಯತ್ನ ಆವರಣದ ಎದುರು ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಪೊಲೀಸರು ಬಂದೋಬಸ್ತನ್ನ ವ್ಯಾಪಕವಾಗಿ ಮಾಡಿರುವಂತದ್ದು ನಾವಿಲ್ಲಿ ಗಮನಿಸಬಹುದು. ಜಿಲ್ಲಾ ಪಂಚಾಯತ್ ಕಚೇರಿನ ಎದುರಲ್ಲಿ ಬ್ಯಾರಿಗೇಟ್ಗಳನ್ನು ಹಾಕಿ ಹೆಚ್ಚಿನ ಪೊಲೀಸರನ್ನು ನಿಯೋಜಿಸಲಾಗಿದೆ. ಜೊತೆಗೆ ಕೆಎಸ್ಆರ್ಪಿ ಆರ್ಎಫ್ ತಂಡಗಳನ್ನು ಸಹ ಇಲ್ಲಿ ಕರೆಸಿಕೊಳ್ಳಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಈ ಭದ್ರತೆಯನ್ನ ಮಾಡಲಾಗಿದೆ. ಆದರೂ ಇದರ ನಡುವೆ ಶಾಂತಿಯುತವಾಗಿ ಈಗ ಟಿಪ್ಪು ಜಯಂತಿ ಆಚರಣೆ ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ಆರಂಭ ಆಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ರಮಾನಾಥ ರೈ, ಯುಟಿ ಖಾದರ್ ಸೇರಿದಂತೆ ಇಲ್ಲಿನ ಜಿಲ್ಲೆಯ ಕಾಂಗ್ರೆಸ್ ನಾಯಕರುಗಳು ಜಿಲ್ಲಾಡಳಿತದ ವತಿಯಿಂದ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಯಾವುದೇ ರೀತಿಯಾದಂತಹ ತೊಂದರೆಗಳು, ಅಹಿತಕರ ಘಟನೆಗಳು ಈವರೆಗೂ ಆಗದೇ ಇರುವಂತದ್ದು ಬಹಳಷ್ಟು ಒಳ್ಳೆಯ ಸಂಗತಿ. ಒಂದು ನಿರೀಕ್ಷೆ ಏನಿತ್ತು ಸುಖಪಾಲ್, ಕರಾವಳಿ ಭಾಗ ಸಂಪೂರ್ಣವಾಗಿ ಅದು RSS ಬೆಲ್ಟ್, ಹಾಗಾಗಿ ಟಿಪ್ಪು ಜಯಂತಿಗೆ ಅತಿ ಉಗ್ರವಾದ ವಿರೋಧ ಕರಾವಳಿಯಲ್ಲಿ ವ್ಯಕ್ತವಾಗುತ್ತೆ. BJP ಮತ್ತು ಹಿಂದೂಪರ ಸಂಘಟನೆಯ ದೊಡ್ಡ ದೊಡ್ಡ ನಾಯಕರು ಪಾಲ್ಗೊಳ್ತಾರೆ ಅಂತಕ್ಕಂಥ ಮಾಹಿತಿ ಸರ್ಕಾರಕ್ಕೆ ಹೋಗಿತ್ತಂತೆ. ಬಟ್ ಅವೆಲ್ಲವೂ ಟುಸ್ ಆಯಿತು. ಯಾಕೆ, ಏನು ಕಾರಣ ಅಂತ? ಅರವಿಂದ್, ಒಂದು ಕಡೆಯಲ್ಲಿ ಇವತ್ತು ಪರಿವರ್ತನಾ ಯಾತ್ರೆ ಬಿಜೆಪಿಯದ್ದು ಅದು ಸುಳ್ಯಕ್ಕೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಿದೆ. ಅಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಪರಿವರ್ತನಾ ರ್ಯಾಲಿಯನ್ನು ಸ್ವಾಗತ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಬಿಜೆಪಿ ಅದ್ದೂರಿಯಾದಂಥ ತಯಾರಿಗಳನ್ನು ಮಾಡಿತ್ತು. ಅದರ ಜೊತೆಗೆ ಈ ಟಿಪ್ಪು ಜಯಂತಿಯನ್ನು ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಸಹ ಜಿಲ್ಲಾ ಬಿಜೆಪಿಯವರು ಈಗಾಗಲೇ ತಿಳಿಸಿದರು. ಆದರೆ ಇವತ್ತು ಯಾವುದೇ ಬಿಜೆಪಿ ಕಾರ್ಯಕರ್ತರಾಗಲಿ ಅಥವಾ ಈ ಒಂದು ಕಾರ್ಯಕ್ರಮ ಮಾಡಿಲ್ಲ. ಜೊತೆಗೆ ಇಲ್ಲಿನ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ರವರು ಸ್ವತಃ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ, ಟಿಪ್ಪು ಜಯಂತಿ ಕಾರ್ಯಕ್ರಮದಲ್ಲಿ ನನ್ನ ಹೆಸರನ್ನ ಹಾಕಬೇಡಿ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಹಾಕಲಿಲ್ಲ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಪ್ರತಿರೋಧವನ್ನ ಜಿಲ್ಲಾ ಬಿಜೆಪಿ ಅವರಾಗ್ಲಿ ಅಥವಾ ಸಂಘ ಪರಿವಾರ ಆಗ್ಲಿ ಇವತ್ತು ಮಾಡಿಲ್ಲ. ಬಹಳಷ್ಟು ಕುತೂಹಲದ ಇರುವಂತಹ ಸಂಗತಿ ಅರವಿಂದ್. ಅಂದ್ರೆ ಸುಖಪಾಲ್, ಇಷ್ಟು ಶಾಂತಿಯುತವಾಗಿ ಟಿಪ್ಪು ಜಯಂತಿ ನಡೀತಾ ಇದೆ ಮಂಗಳೂರಿನಲ್ಲಿ ಅಂತಂದ್ರೆ ಒಂದು ಯುದ್ಧದ ಸಮಯದಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರದವರು ಶಸ್ತ್ರವನ್ನ ಕೆಳಗಿಟ್ಟರು ಅಂತ ಹೇಳ್ತೀರಾ, ಅಥವಾ ಸರ್ಕಾರದ ಮುಂಜಾಗ್ರತಾ ಕ್ರಮವೇ ಇಷ್ಟು ಶಾಂತಿಯುತವಾಗಿ ನಡೆಯೋದಕ್ಕೆ ಕಾರಣ ಅಂತ ಹೇಳ್ತೀರಾ? ಎರಡೂ ಕಾರಣಗಳಾಗಿರ್ಬೋದು. ಒಂದು ಕಡೆಯಿಂದ ಪೊಲೀಸರು ವ್ಯಾಪಕವಾದ ಬಂದೋಬಸ್ತ್ಗಳನ್ನು ಮಾಡಿದ್ದಾರೆ. ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅನ್ನೇ ಈ ಒಂದು ಜಿಲ್ಲೆಗೆ, ನಗರಕ್ಕೆ ಕಳಿಸ್ಕೊಂಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಜೊತೆಗೆ ಪೊಲೀಸರನ್ನ ಈ ಒಂದು ಸಭಾ ನಿಯೋಜನೆ ಮಾಡಿದ್ದಾರೆ. ಹಿರಿಯ